ಬ್ರಹ್ಮಗಂಟು. ಏನ್ ಯೋಚನೆ ಮಾಡ್ತಿದ್ಯ ಪಿಂಕಿ? ನಾನು ಲಕ್ಕಿಯವ್ರನ್ನ ಹೇಗ್ ಒಲಿಸ್ಕೋಬೇಕು ಅಂತನಾ? ಗೀತಾ, ನನ್ ತಲೆ ಒಂಥರ ಕಂಪ್ಯೂಟರ್ ಇದ್ದಾಗೆ, ಚಿಕ್ಕೆ ಹೊಡೆಯುವಷ್ಟಲ್ಲಿ ಐಡಿಯಾ ಬರುತ್ತೆ ಗೊತ್ತಾ? ಹೌದಾ ಪಿಂಕಿ? ಏನ್ ಮಾಡ್ಬೇಕು? ತಗೋ ಇದನ್ ನೋಡ್ತಾ ಇರ. ಗೀತಾ, ಈ ಸಲ ನಾನು ಕೊಡೋ ಐಡಿಯಾ ಹೇಗ್ ವರ್ಕ್ ಆಗುತ್ತೆ ಗೊತ್ತಾ? ಹೌದಾ ಪಿಂಕಿ? ಏನೇ ಅದು ಹೇಳೆ ಹೇಳೆ. ಈ ಸಲ ಹೇಳಲ್ಲ ಗೀತಾ, ಮಾಡ್ ತೋರಿಸ್ತೀನಿ. ನೀನೇ ಕಣೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ. ದೊಡಮ್ಮ, ಅಮೆರಿಕದಲ್ಲಿ ಇಂಗ್ಲಿಷ್ ಮಾತಾಡ್ತಾರಲ್ಲ, ಆತರ ಮಾತಾಡೋದ್ ಕಲಿಬೇಕು ಅಂತ ಪ್ರಣತಿ ಆಸೆ ಪಡ್ತಾ ಇದ್ದಾಳೆ. ಏನೇ ಅಣ್ಣನ್ ರಾಯಭಾರಿ ಮಾಡ್ಕೊಂಡ್ ಬಂದಿದ್ಯಾ? ಯಾರ್ ಏನೇ ಹೇಳಿದ್ರು ಅಷ್ಟೇ, ನಾನ್ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಹಾಗಲ್ಲ ದೊಡಮ್ಮ, ವಿದ್ಯೆ ಕಲಿಯೋದ್ರಲ್ಲಿ ತಪ್ಪೇನಿದೆ ಹೇಳಿ? ನನ್ ಮಗಳಿಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಏನದ್ಕೆ ನೀವು ಒಂದಲ್ಲ ಒಂದ್ ಮಾಡ್ತಾನೆ ಇರ್ತೀರ? ಅದು ನಾನೇ ಒರೆಸ್ತೀನಿ ಬಿಡು. ಸರಿ ಒರೆಸಿ, ನಾನು ದೊಡಮ್ಮಂಗೆ ಎಣ್ಣೆ ತಗೊಂಡು ಹೋಗ್ಬೇಕು. ಅದು ನಾನೇ ಒರೆಸ್ತೀನಿ ಬಿಡು. ಸರಿ ಒರೆಸಿ, ನಾನು ದೊಡಮ್ಮಂಗೆ ಎಣ್ಣೆ ತಗೊಂಡು ಹೋಗ್ಬೇಕು. ಯಾಕೋ ಕಿರಿಚ್ತಾ ಇದೀಯಾ? ನನಗೇನ್ ಕಿವಿ ಕೇಳಿಸಲ್ಲ ಅನ್ಕೊಂಡ್ಯಾ? ಏನ್ ಮಾಡ್ತಾ ಇದೀರಾ ಅದಕ್ಕೆ? ಇದನ್ನೆಲ್ಲ ಮಾರೋಕೆ ಪೇಪರ್ ಅವನ್ನ ಕರೆಸಿದೀರಾ? ಇದನ್ನೆಲ್ಲ ನಾನು ಮಾರೋಕೆ ಬಿಡ್ತಾ ಇಲ್ಲ ಅದಕ್ಕೆ ಅಷ್ಟೇ. ಏ ಕೂತ್ಕೊಳ್ಳಯ್ಯ, ತುಂಬ್ಕೋ ನೀನ್ ಸುಮ್ನೆ. ಇವೆಲ್ಲ ನಮ್ಮ ಅಪ್ಪನ ವಸ್ತುಗಳು, ಅವ್ರ ನೆನ್ಪಿಗೆ ಅಂತ ನಾವು ಇಟ್ಕೊಂಡಿದ್ದು. ಇವತ್ತು ಸ್ಥಿತಿ ಇವತ್ತೇ ಹೋಗಿ ಅದನ್ನೆಲ್ಲ ಮಾರ್ತೀನಿ ಅಂತ ಕೂತಿದಿರಲ್ಲ, ನೀವು ಒಬ್ರು ಮನುಷ್ಯ. ಹೌದು, ನಾನು ಮನುಷ್ಯಲ್ಲ ರಾಕ್ಷಸಿ. ಏನೀಗ ಹಳೆ ವಸ್ತುಗಳನ್ನ ಎಷ್ಟು ವರ್ಷ ಇಟ್ಕೊಳಕ್ ಆಗತ್ತೆ ಮಾವ? ಹೋಗಿ, 20 ವರ್ಷ ಆಯ್ತು. 20 ಅಲ್ಲ, 200 ವರ್ಷ ಆದ್ರೂ ಇಟ್ಕೊಂಡಿರ್ತೀವಿ, ನಿಮ್ಗೇನ್ ಕಷ್ಟ? ಕಷ್ಟ ಅಂದ್ರೆ ಇದೇನ್ ದೊಡ್ಡ ಅರಮನೆ, ಮ್ಯೂಸಿಯಂ ಅಲ್ಲಿ ಎಲ್ಲ ವಸ್ತುಗಳನ್ನ ಸಾಲಾಗಿಟ್ಟಂಗೆ ಇಲ್ಲಿ ಇಟ್ಕೊಂಡು ಕುತ್ಕೊಳಕ್ಕೆ. 4 ಜನ ಬಂದ್ರೆ ಕುತ್ಕೊಳಕ್ ಜಾಗ ಇಲ್ಲ. ಅರ್ಧ ಸಂಸಾರನ ಅಂಗಳದಲ್ಲಿ ಸಾಗಿಸ್ತಾ ಇದೀವಿ. ಹೊಸ ವಸ್ತುಗಳು ತಗೊಂಡ್ರೆ ಎಲ್ಲ ಇಡ್ಬೇಕು, ಮನೆ ನೋಡಿದ್ರೆ ಇಲ್ಲಿ ಬಿಲುತ್ತರ ಇದೆ. ಆದ್ರೆ ಇವೆಲ್ಲ ಅವ್ರು ಬಳಸ್ತಾ ಇದ್ದ ವಸ್ತುಗಳು ಕಣೆ. ನನ್ ತಲೆ ಇರೋವರೆಗೂ ಆದ್ರೂ ಇವೆಲ್ಲ ಇಲ್ಲೇ ಇರ್ಲಿ. ನಿನ್ ತಲೆ ಯಾಕಮ್ಮ? ನನ್ಗೂ ಅಪ್ಪ ಅನ್ನೋ ಅಭಿಮಾನ ಇದೆ, ನಾನ್ ಇರೋವರೆಗೂ ನಾನು ಇಟ್ಕೊಂತೀನಿ. ಇಟ್ಕೊಳ್ಳೋದೇನೋ ಬಂತು, ನಿಮ್ ಅಪ್ಪ ನೋಡಿದ್ರೆ ಅಂತ ದೊಡ್ಡ ಕಬಡ್ಡಿ ಆಟಗಾರ, ಅಷ್ಟು ಜನ ಶಿಷ್ಯಂದ್ರನ್ನ ತಯಾರು ಮಾಡಿದಾರೆ ಅಂತ ಹೊಗಳ್ತಾ ಇರ್ತೀರಾ? ಅವ್ರ ಮಕ್ಕಳಾಗಿ ನೀವೇನಾದ್ರು ಅವ್ರ ಹೆಸರು ಉಳಿಸೋ ಪ್ರಯತ್ನ ಮಾಡಿದೀರಾ? ಮಾಡಿರ್ತಿದ್ದ ಕಣೆ, ಅವನು ಖಂಡಿತ ನಮ್ ಸುಬ್ಬ ಮಾಡಿ ಸಾಧಿಸ್ತಿದ್ದ. ಆದ್ರೆ ಅವರಪ್ಪ ಸತ್ತಾಗ ಅವನಿನ್ನು 2 ತಿಂಗಳು ಕೂಸು. ಏನಾಯ್ತಮ್ಮ, ಕಣ್ಬಿಡಮ್ಮ. ಅಳ್ಬೇಡ ಪುಟ್ಟ, ಇನ್ನೇನ್ ಡಾಕ್ಟರ್ ಬರೋ ಹೊತ್ತು ಇಲ್ಲ ಸರಿ ಹೋಗುತ್ತೆ. ಅಮ್ಮ ಡಾಕ್ಟರ್ ಬಂದ್ರು. ಈಗ ಸಮಾಧಾನ ಆಯ್ತಲ್ಲ ನಿಮ್ಗೆ? ನಮ್ಮಮ್ಮ ಒಂದ್ಸತಿನೂ ಹಿಂಗ್ ಮಲ್ಕೊಂಡಿರ್ಲಿಲ್ಲ, ಆದ್ರೆ ಈಗ ನೋಡಿ ಕಣ್ ತೆಗಿಯೋ ಕೂಡ ಆಗ್ತಿಲ್ಲ ನಮ್ಮಮ್ಮಂಗೆ. ನಮ್ಮಮ್ಮಂಗೆ ಏನಾದ್ರೂ ಆಗ್ಬೇಕಲ್ಲ, ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ಹಾಗೇನು ಆಗೋದಿಲ್ಲ ಪ್ರಣತಿ. ಮಾತಾಡ್ಬೇಡಿ, ಈಗ ನಿಮ್ ಹೊಟ್ಟೆ ತಣ್ಣಗಾಯ್ತಲ್ಲ, ಖುಷಿ ಪಡಿ. ಇನ್ನೂ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಮ್ನೆಲ್ಲ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನಿಮ್ ಮನುಷ್ಯನೋ ರಾಕ್ಷಸಿನೋ? ಪ್ರಣತಿ, ಇಂಥ ಮಾತುಗಳೆಲ್ಲ ನಮ್ಮನೆ ಹೆಣ್ಮಕ್ಳಿಗೆ ಶೋಭೆ ಅಲ್ಲ ಪುಟ್ಟ. ಬಾಯ್.
ಸಿಕ್ಕಮ್ಮ. ಇವತ್ತು ನಿಮ್ಮಪ್ಪನ ಹೆಸರಲ್ಲಿ ಪೂಜೆ ಇಟ್ಕೊಂಡಿದ್ದೆ. ಕಡೆಗಳಿಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮೊನ್ನೆ ತಾನೇ ನಿಮ್ಮ ಮತ್ತೆ ಬಂದು ಅಷ್ಟೊಂದು ಪಂಚಾಯತಿ ಮಾಡೋದ್ರಲ್ಲ, ಅದಕ್ಕೆ ಅವ್ರು ನಿನ್ನನ್ನು ಕಳಿಸ್ತಾರೋ ಇಲ್ವೋ ಅಂತ ನಾನು ನಿನ್ನನ್ನು ಕರೀಲೇ ಇಲ್ಲ ಕಣೆ. ಪರವಾಗಿಲ್ಲ ಬಿಡಮ್ಮ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆದರೂ ನೀವೆಲ್ಲ ನನಗೆ ತುಂಬ ನೆನಪಾಗ್ತಿದ್ದೀರ. ನನಗೂ ಅಷ್ಟೇ ಕಣೆ, ನೀನು ಪೂಜೆಲಿ ಇಲ್ಲದೆ ಇರೋದು ತುಂಬ ಕಾಡ್ತಿತ್ತು. ಆಮೇಲೆ ನನ್ನನ್ನು ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಊಟ ಎಲ್ಲ ಬಿಟ್ಟು ಕೂತ್ಕೋಬೇಡ. ಸಜ್ಜಪ್ಪ ಮಾಡಿಕೊಂಡು ನೀವೆಲ್ಲರೂ ತಿಂದು ಖುಷಿ ಖುಷಿಯಾಗಿರಿ. ಆಯ್ತಮ್ಮ, ನೀ ಹೇಳ್ದಾಗೆ ಮಾಡ್ತೀನಿ. ನೀನು ಒಂದು ಕೆಲಸ ಮಾಡು, ನಿಮ್ಮನೇಲೂ ಸಜ್ಜಪ್ಪ ಮಾಡಿ ಎಲ್ರಿಗೂ ಬಡಿಸು. ಸರಿನಮ್ಮ, ಹಾಗೆ ಮಾಡ್ತೀನಿ. ಮತ್ತೆ ಮನೇಲಿ ಎಲ್ಲರೂ ಹುಷಾರಾಗಿದ್ದಾರಾ? ಕವಿತಾ, ಎಣ್ಣೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅದು ದೊಡ್ಡಮ್ಮಂಗೆ ಹುಷಾರಿಲ್ಲ. ಅತ್ತೆಗೆ ಹುಷಾರಿಲ್ವಾ? ಏನಾಯ್ತು ಅವ್ರಿಗೆ? ಅವರು ಬಾವಿ ಕಟ್ಟಿದ್ರೆ ಜಾರು ಬಿದ್ದುಬಿಟ್ರು. ಜಾರು ಬಿದ್ರ? ಏನೇ ಆಗಿತ್ತು ಅವ್ರಿಗೆ? ದೊಡ್ಡಮ್ಮ ಚಿಕ್ಕಮ್ಮ ಇಬ್ರು ಬಾವಿ ಹತ್ರ ಕೈ ತೊಳ್ಕೊಳಕ್ಕೆ ಹೋಗಿದ್ರ, ಗೀತಾ ಅದಕ್ಕೆ ನೀರು ಸೇರ್ತಾ ಇದ್ರು. ಅಷ್ಟರಲ್ಲಿ ಪ್ರಣತಿ ಅಕ್ಕ ಬಂದ್ಬಿಟ್ಟು ಸೆಲ್ಫಿ ತಗೋತೀನಿ ಅಂದರು. ಗೀತಾ ಅದಕ್ಕೆ ಇಷ್ಟುದ್ದ ದೋಣೆಯಿಂದ ಹಿಂದೆಗಡೆಯಿಂದ ಹೊಡೆದ್ಬಿಟ್ರು. ದೊಡ್ಡಮ್ಮ ಚಿಕ್ಕಮ್ಮ ಇಬ್ರು ಜಾರಿ ಕೊಚ್ಚೆಗೆ ಬಿದ್ದುಬಿಟ್ರು. ಅದು ಅಲ್ಲದೆ ಗೀತಾ ಅದಕ್ಕೆ ನೀರು ಬೇರೆ ಎರಚ್ಬಿಟ್ರು. ಅಯ್ಯಯ್ಯೋ, ನಮ್ಮ ಮನೇಲಿ ಏನೇನೋ ಆಗ್ತಿದೆ ಅಲ್ವಾ? ಹ್ಞೂ, ದೊಡ್ಡಮ್ಮಂಗೆ ಅದೇನೋ ನೀಲಗಿರಿ ತೈಲ ಬೇಕಂತೆ, ಅದಕ್ಕೆ ನೀವು ಬನ್ನಿ. ಹಾಂ, ನೀನು ಹೋಗಿರು, ನಾನು ಬರ್ತೀನಿ. ಹ್ಞೂ, ಈ ಮನೆ ಚಾಕರಿ ಮಾಡೋದಲ್ದೆ ಆ ಮುದುಕಿ ಸೇವೆ ಬೇರೆ ಮಾಡಬೇಕು. ಈ ದಪ್ಪಕ್ಕಿರೋ ಹಣೆ ಬರನೇ ಇಷ್ಟು. ಹೋಗಿ ಆ ಮುದುಕಿ ಸೇವೆ ಮಾಡೋ ಬದಲು ನನ್ನ ಬಟ್ಟೆ ಐರನ್ ಆಗಿದ್ರೆ ಅದನ್ನು ಹಾಕೊಂಡು ಹೇಗೆ ಕಾಣಿಸ್ತೀನಿ ಅಂತ ನೋಡೋದೇ ಒಳ್ಳೇದು. ಕಳ್ತಾ ಇದೆಯಮ್ಮ? ಈಗ ಅಳೋಂಥದ್ದು ಏನಾಗ್ತೀಯಮ್ಮ? ಏನು ಅಂತ ಹೇಳಿಮ್ಮವ, ನಾನು ಏನ್ ಮಾಡಕ್ ಹೋದ್ರು ಎಡವಟ್ಟೆ ಆಗ್ತಾ ಇದೆ. ಅತ್ತೇಂದ್ರದಿಬ್ರದ್ದು ಆರೋಗ್ಯ ಕೆಟ್ಟೋಗಿದೆ ನನ್ನಿಂದ. ಇನ್ ಮಹಾಬಲ್ ಮಾವ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದಾರೆ. ನನಗೂ ಯಾಕೋ ಅಪ್ಪನ ಹತ್ರ ಹೋಗ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಮಾವ. ಮನೆ ಮಂದೆಲ್ಲ ಸೇರ್ಕೊಂಡು ಕುಲದೇವ್ರಿಗೆ ಹೋಗೋಣ. ತಾನು ಮುಂದೆ ಹೋಗವಲ್ಲ, ನನಗೂ ಮುಂದೆ ಹೋಗ್ಲಿಕ್ಕೆ ಬಿಡುವಲ್ಲ. ಈಗ ನೀನು ಕರುಣಿಸಿರೋ ಬಾಣವನ್ನ ನಿನಗೆ ಹೇಗೆ ಗುರಿ ಇಟ್ಟು ಹೊಡಿತೀನಿ, ಜಯಶಾಲಿ ಆಗ್ತೀನಿ ಅನ್ನೋದನ್ನ ನೋಡ್ತಾ ಇರೋ ತಾಯಿ. ಏನು ಈ ವಿರೂಪಾಕ್ಷ ಶಾಸ್ತ್ರಿ ಚಕ್ರಾಧಿಪತಿ? ಸಂತೋಷನ ಎಲ್ರಿಗೂ ಹಂಚ್ಬೇಕಂತೆ. ನಮ್ ಸಂತೋಷ ಹಂಚ್ಕೊಳ್ಳೋದಕ್ಕೆ ಯಾಕಪ್ಪ ಯಾರು ಇಲ್ಲ? ಜಾಜಿಯನ್ನು ಹರಸಿ ಬರೋಣ, ನೀವೆಲ್ಲರೂ ನನ್ನ ಗೆಳತಿಯರಂತೆ ನನ್ನ ಜೊತೆ ಬನ್ನಿ. ಹಾಯ್ ಅಜಯ್. ಈಗೆಲ್ಲಿ ಜಜಕ್ಕೆ?
ಈ ಸಿಚುವೇಶನ್ನ ನನ್ನ ಅನುಕೂಲಕ್ಕೆ ಹೇಗೆ ಯೂಸ್ ಮಾಡ್ಕೊಳ್ಳೋದು? ಶತ್ರು ಎದೆಗೆ ಗುರಿ ಇಟ್ಟು ಬಾಣ ಬಿಡಕ್ಕಾಗ್ದಿದ್ರು ಬೆನ್ನಿಗೆ ಹೇಗೆ ಗುರಿ ಇಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಸ್, ಇದು ನನ್ನ ಪ್ರೀತಿನ ಧಿಕ್ಕರಿಸಿದಕ್ಕೆ ಪ್ರಶಾಂತ್ಗೆ ನನ್ನ ಕಡೆಯಿಂದ ಸಿಗ್ತಿರೋ ಮೊದಲನೇ ಗಿಫ್ಟ್. ಅಕ್ಕ ಅಕ್ಕ, ಪಂಚಾಯತಿಲಿ ತೀರ್ಮಾನ ಬಂದಾಯ್ತು, ಆದಿತ್ಯಣ್ಣ ಗೆದ್ಬಿಟ್ರು. ನಾನು ಗಂಡಸು ಹೆಂಗಸಾಗಿ ನಾಚಿಕೆ ಬಿಟ್ಟು ಇವಳೆ ಬಂದ್ಮೇಲೆ ಇನ್ ನಾನೇನು ಮಾಡೋಕ್ಕಾಗತ್ತೆ? ಹೋಗ್ಬೇಕಾ? ಕಾನ್ಫಿಡೆನ್ಸ್ ಮೈಸೂರಲ್ಲಿ ಇದೆ ಅಂದ್ಮೇಲೆ ಅಲ್ಲಿ ಹೋಗ್ಲೇಬೇಕು ಅಂತ ತಾನೆ ಅರ್ಥ. ನಾಳೆ ನಮ್ಮ ಮದುವೆ ಆಗಿದ್ದ ದಿನ. 7 ವರ್ಷದಿಂದ ಸೆಲೆಬ್ರೇಟ್ ಮಾಡ್ತಾನೆ ಇದ್ದೀನಿ, ಈಗ 1 ವರ್ಷ ಮಾಡದೆ ಹೋದ್ರೆ ಏನು ಆಗಲ್ಲ. ಅದ್ರೊಳದೆ ಈಗ ನಮ್ಮ ಮದುವೆ ಹಳೇದಾಗಿದೆ. ಮಾವ, ಮದುವೆ ಹಳೇದಾದ್ರೆ ಏನಂತೆ, ಸಂಬಂಧ ಹಳೇದಾಯ್ತದ? ಅಯ್ಯಾ, ನೀವೇನು ತೆಪ್ಪೆ ಮಾಡಿಲ್ಲ ಅಂತ ಹೇಳ್ತೀವ್ನೇ. ಹಾಗಾದ್ರೆ ನಡೀರಿ, ಎಲ್ಲರೂ ದೊಡ್ಡ ಮನೆಗೆ ಹೋಗೋಣ, ಇವತ್ತು ದೊಡ್ಡ ಮನೇಲೆ ಪೂಜೆ ನಡಿಬೇಕು. ಅತ್ತಿಗೆ. ಹೌದು ಬಾವ, ನೋಡಿ ನೀವು ದೊಡ್ಡ ಮನೆಗೆ ಬಂದ್ರೇನೆ ನೀವು ನನ್ನನ್ನು ಕ್ಷಮಿಸಿದ ಹಾಗೆ. ಯಾರನ್ನ ಸಾಯಿಸೋದಕ್ಕೆ ನಿರ್ಧಾರ ಮಾಡಿದ್ಯಾ? ಅಮೃತ ಅವರೇ, ಆ ನಾಗಿಣಿ ಮತ್ತೆ ಆ ನಾಗಮಣಿ ಎಲ್ಲಿ ಅನ್ನೋ ಸತ್ಯನ ಪತ್ತೆ ಮಾಡೇ ಮಾಡ್ತೀನಿ. ಆದ್ರೆ ಹೇಗ್ ಸಾಧ್ಯ? ಮಹಾಸರ್ಪಯಾಗ.